ಮಾರ್ತಾಂಡಾ ರಾಜ ನನ್ನ ರಾಜ ಬಯಸದೆ ಬಂದ ಭಾಗ್ಯ ತವರಿನ ಸಿರಿ ಹೊಸ ಬೆಳಕು ಗಡಗಡ ವಂಶದ ಹಿರಿಯ ಶ್ರೀ 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 ರಾಜೇಂದ್ರ ಗಡಗಡರವರು ಹಾಗೂ ಸುತಾಶ್ರೀ ಶ್ರೀ ಶ್ರೀ ಸುರೇಂದ್ರ ಗಡಗಡರವರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ ನಿಮ್ಮನ್ನು ಸ್ವಾಗತಿಸಲು ಒಂದು ಮನೋರಂಜನಾ ನೃತ್ಯವನ್ನ ಏರ್ಪಡಿಸಿದ್ದೇವೆ ನೀವು ಮಾಡ್ತೀರಿ ಇಲ್ಲ ಇಲ್ಲ ಅದಕ್ಕೆ ಅಂತಾನೆ ಬೇರೆ ಜನ ಇದ್ದಾರೆ ಅಲ್ಲಿ ನೋಡಿ ಆನಂದಿಸಿ ನದಿಂಬೀತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಇನ್ನುತ್ತಿದೆ ರಾಜಮಾತೆ ರಂಗಮ್ಮ ನಿಮ್ಮದು ಗಂಡುಗಲಿ ವಂಶ ನಮ್ಮದು ಗಡಗಡ ವಂಶ ನನಗೆ ನಿಮ್ಮ ತಾತ ಮುತ್ತಾತಂದರ ಪರಿಚಯ ಬಹಳ ಚೆನ್ನಾಗಿ ಇತ್ತು ನೀವು ಒಂದು ಕಾಲದಲ್ಲಿ ನಮ್ಮ ಹಾಗೆ ಬಾಳಿ ಬದುಕಿದವರಂತೆ ಹೌದು ವಜ್ರ ವೈಢೂರ್ಯ ಪಚ್ಚೆ ಮುತ್ತು ಲಕ್ಷ್ಮಣ ಲಾಶಿ ಲಾಶಿ ಹಾಕೊಂಡು ಮಾಲ್ತಾ ಇದ್ವಿ ಓ ಮಾರಿ ಮಾರಿ ಹಿಂಗಾಗ್ಬಿಟ್ಟಿದ್ದೀರೇನು ನಿಮ್ಮ ಮಗ ಯಾಕೆ ಇಷ್ಟೊಂದು ತಲೆ ತಲೆ ನನ್ಗಿರೋದು ಒಂದೇ ತಲೆ ನಾನು ಈ ತಲೆ ಎಲ್ಲ ಹೇಳಿದ್ದು ತಲೆ ಅವ್ರು ಹೇಳಿದ್ದು ನೀವು ದೊಡ್ಡ ತರಲೆ ಅಂತ ಅವನು ಹುಟ್ಟಿದ ಬೀದಿಂದಲೂ ಹೀಗೆ ಹುಟ್ಟಿದ ತಕ್ಷಣ ಸೂಲಗಿತ್ತಿಯ ಸೆರಗನ್ನ ಹೇಳಿದ ಇವನು ಒಂದು ಮದುವೆ ಮಾಡಿದ್ರೆ ಸರಿ ಹೋಗ್ತಾರೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಲ್ಲ ಈ ಹುಡುಗ ಹುಡುಗಿಯರು ಅಲ್ಲಲ್ಲಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಲೆ ಈ ರಾಜವಂಶ ಬೆಳೆಯೋದಾದ್ಲು ಹೇಗೆ ಬಹಳ ಸರಿಯಾಗಿ ಹೇಳಿದ್ರಿ ಅದಕ್ಕೆ ನಾನು ನಮ್ಮ ಹುಡುಗನಿಗೆ ಕಡ್ಡಿ ತುಂಡು ಮಾಡಿದಾಗ ಹೇಳಿದೆ ನೀನೇನಾದರೂ ಮದುವೆ ಆಗಬೇಕು ಅಂತಿದ್ರೆ ಬಾಳೆಗಾರ ವಂಶದ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಬಹಳ ಜನ ಹುಡುಗಿರನ್ನ ತೋರ್ಸಕ್ಕೆ ಬಂದರು ಆದರೆ ಅವ್ರು ಯಾರು ಒರಿಜಿನಲ್ ಬಾಳೆಗಾರರಲ್ಲ ಎಲ್ಲರೂ ಅಲ್ಲಲ್ಲಲ್ಲಲ್ಲಲ್ಲೇ ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ ಮಾಡಿಕೊಂಡು ಮೂಲ ವಂಶನೇ ಎಕ್ಕುಟ್ಟೋಗಿದೆ ಅದಕ್ಕೆ ನಾನು ಮದುವೆ ಆಗೋ ಹುಡುಗಿ ಪಾಳೆಗಾರರು ವಂಶದೊಳೆ ಆಗಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಿಮ್ದೇನೋ ಲಂಗಮ್ಮ ಮ್ಯಾರೇಜ್ ಬ್ಯೂರೋ ಇದೆಯಂತಲ್ಲ ಅದು ಲಂಗಮ್ಮ ಅಲ್ಲ ಲಂಗಮ್ಮ ಅಯ್ಯೋ ನಾನು ಅದೇ ಹೇಳಿದ್ದು ಲಂಗಮ್ಮ ಎಂತ ತಲೆ ಮುಂಡೆದು ನಾನು ಎಷ್ಟೋ ಮದುವೆಗಳನ್ನ ಮಾಡಿಸಿದ್ದೀನಿ ಆದರೆ ರಾಜವಂಶದವರನ್ನ ಮದುವೆ ಮಾಡಿಸಿರ್ಲಿಲ್ಲ ಇದು ಒಂದು ನಡೆಸೋಗ್ಲಿ ಬಿಡಿ ನೋಡಿ ಲಂಗ್ ಓ ನನಗೆ ಯಾಕೋ ನಿಮ್ಮ ಹೆಸರು ಹೇಳಕ್ಕೆ ತುಂಬಾ ಸಂಕೋಚ ಆಗ್ತಾ ಇದೆ ನೋಡಿ ಇವರೇ ಆಂಟಿ ನನಗೆ ಸೂಕ್ತವಾಗಿರುವಂತ ಒಂದು ಹುಡುಗಿನ ತೋರಿಸಿ ಒಂದೇ ವಾರದಲ್ಲಿ ತಾಳಿ ಕಟ್ಟಿಬಿಡ್ತೀನಿ ಹುಡುಗ ತುಂಬಾ ಆತರ ಪಡ್ತಾ ಇದ್ದಾನೆ ಈ ವಯಸ್ಸೇ ಅಂತದ್ದಲ್ವೇ ನೋಡಿ ನಮ್ಮನೆಗೆ ಸೊಸಿಯಾಗಿ ಬರೋಳು ರೂಪವಂತೆ ಗುಣವಂತೆ ಶೀಲವಂತೆ ಆಚಾರವಂತೆ ವಿಚಾರವಂತೆ ಅದೃಷ್ಟವಂತೆ ಆಗಿರಬೇಕು ಇಷ್ಟೊಂದು ವಂತೆ ಇರೋ ಹುಡುಗಿ ಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ನೀವೇ ನಮಗೆ ಉಚಿತವಾಗಿ ಹುಡುಗಿನ ಹುಡುಕೊಡಬೇಕಾಗಿಲ್ಲ ನಾವೇ ನಿಮಗೆ 3 ಲಕ್ಷ ರೂಪಾಯಿ ಕೊಡ್ತೀವಿ 3 ತಿಂಗಳು ಈ ಮನೆಯಲ್ಲೇ ಇರ್ತೀವಿ ಅಕಸ್ಮಾತ್ ನೀವು ನಮಗೆ ಸರಿಯಾದ ಹುಡುಗಿನ ಹುಡುಕೊಟ್ರೆ ಇನ್ನೂ ಒಂದಿಷ್ಟು ದುಡ್ಡು ಕೊಟ್ಟು ಆ ಹುಡುಗಿನ ಕರ್ಕೊಂಡು ಹೋಗ್ತೀವಿ ಅಕಸ್ಮಾತ್ ನೀವು ಸರಿಯಾದ ಹುಡುಗಿನ ಹುಡುಕೊಡ್ಲಿಲ್ಲ ಅಂದ್ರೆ ಆ ಕೊಟ್ಟಿರೋ 3 ಲಕ್ಷನ ನೀವು ನಮಗೆ ವಾಪಸ್ ಕೊಡಬೇಕು ಈಗ ಅಡ್ವಾನ್ಸ್ 1 ಲಕ್ಷ ಕೊಡ್ತಾ ಇದೀನಿ ತಗೊಳ್ಳಿ ಹಬಿ ಕಮೇ ಹಬಿ ಈ ಮನೆಯಲ್ಲಿ ನಾನು ಒಬ್ಳು ಇದೀನಿ ನನ್ನ ಪರ್ಮಿಷನ್ ಇಲ್ಲದೆ ಇಂತ ಕೆಲಸ ಇಲ್ಲ ನೀವ್ ಹೇಗ್ ಮಾಡ್ತೀರಾ ಅದು ಅವರು 3 ಲಕ್ಷ ಕೊಟ್ಟಾಗ ನಿಮಗೆ ಸ್ವಲ್ಪ ಕೊಡೋದಾಗುತ್ತೆ ಎಷ್ಟು ಕೊಡ್ತೀರಾ ಒಂದು 10% ಕೊಡ್ತೀನಿ 10% ಯು ಮೀನ್ 30,000 ಅಯ್ಯಾ 10 ಸಲ ಬ್ಯೂಟಿ ಪಾರ್ಲರ್ ಗೆ ಹೋಗಬಹುದು ನಾನು ಹುಡುಗಿ ಹುಡುಕ್ತೀನಿ ಇಷ್ಟೇನಾ ಇನ್ನು ಸಾಕಷ್ಟು ಖಾದ್ಯಗಳನ್ನ ಮಾಡಿ ಬಡಿಸಬೇಕಾಗುತ್ತೆ ನಮ್ಮ ಅಪ್ಪಾಜಿ ಅವರಿಗೆ ಹೊಟ್ಟೆ ತುಂಬಾ ಊಟ ಮಾಡಿ ಅಭ್ಯಾಸ ಅವರನ್ನ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ಪ್ರತಿನಿತ್ಯ ನನಗೆ ಪಂಚಭಕ್ಷ ಪರಮಾನ್ನ ಇರಲೇಬೇಕು ದಿನ ಒಂದು 4 ಸಿಹಿ 4 ಖಾರ ಭಕ್ಷ ಇಲ್ಲದೆ ಹೋದ್ರೆ ಅದನ್ನ ಯಾರು ಊಟ ಅಂತಾರ ಏನು ಬುದ್ಧಿ ಇವರು ಹೀಗೆ ಮಾತಾಡ್ತಾ ಇದ್ದಾರೆ ಇವರು ಕೇಳ್ತಾರೆ ಅಂತ ತಂದು ತಂದು ಪಡೆಯಕ್ಕೆ ಆಗುತ್ತೇನೆ ನಾಳೆ 3 ಲಕ್ಷ ರೂಪಾಯಿ ಕರಾರಾಗಿದೆ ಗ್ಯಾಪ್ ಕೈಯಲ್ಲಿ ನಮಗೇನು ಇದೇ ಮನೆ ಆಗಬೇಕು ಅಂತ ಏನಿಲ್ಲ
ಮೂರು ಲಕ್ಷ ಕೊಟ್ಟುಬಿಡಿ, ನಾವು ಬೇರೆ ಮನೆ ನೋಡ್ಕೋತೀವಿ. ಈ ಮೂರು ಲಕ್ಷದ ಲಾ ಪಾಯಿಂಟ್ ಹಾಕಿ ನನ್ನ ಕೈ ಕಾಲು ಕಟ್ಬಿಡ್ತಾರಪ್ಪ. ಆಯ್ತು, ನಾಳೆಯಿಂದ ತರಿಸ್ಕೊಡೋದಾಗುತ್ತೆ, ಇವಾಗ ಇದನ್ನ ತಿನ್ನಿ. ನಿಮ್ಮ ಖರ್ಚು ಉಳಿಬೇಕು ಅನ್ನೋದಾದ್ರೆ ಆದಷ್ಟು ಬೇಗ ಒಂದು ಹುಡುಗಿನ ಹುಡುಕೋ ಪ್ರಯತ್ನ ಮಾಡಿ. ಮಾಡ್ತೀವಯ್ಯ, ಬೇಗ ತಿನ್ನು, ಮುಂದೆ ಇಟ್ಟು ಯಾಕೆ ಹೊಟ್ಟೆ ಉರಿಸ್ತಾ ಇದೀಯಾ? ಬಾಳೆಗಾರ ವಂಶದ ಹುಡುಗಿ ಫೋಟೋ ತಂದಿದ್ದೀನಿ, ಬೇಗ ತಗೊಂಡು ಹೋಗಿ ತೋರಿಸ್ರಿ. ಅನ್ನದಾತ ಸುಖಿ ಭವ. ಊಟ ಏನೋ ಚೆನ್ನಾಗಿತ್ತು, ಆದ್ರೆ ನಾಳೆಯಿಂದ ಖಾದ್ಯಗಳ ಸಂಖ್ಯೆನ ಜಾಸ್ತಿ ಮಾಡ್ಬೇಕು. ಯಾಕೆಂದ್ರೆ ಅದೇ ಹೋಟೆಲ್ ಇದ್ದು ನಮ್ಗೆ ಅಭ್ಯಾಸ ಇಲ್ಲ, ನಾವೇನಾದ್ರು ರೋಚಿಗೆದ್ರೆ ನಿಮ್ಮನ್ನ ಕೊಚ್ಚಾಕ್ಬಿಡ್ತೀನಿ. ಬಾಳೆಗಾರ ವಂಶದ ಸುಂದರಿಯರ ಫೋಟೋ ತಂದಿದ್ದೀನಿ ನೋಡಿ, ನಿಮ್ ಯಾರು ಬೇಕಾದ್ರೂ ಮದ್ವೆ ಆಗ್ಬಹುದು. ನೀವು ಒಂದು ನಿಮ್ಮ ಅಪ್ಪ ಒಂದು ಆಗ್ಬಿಡಿ. ಈ ಫೋಟೋನ ನನ್ನ ಹತ್ತನೇ ಸಲ ನೋಡ್ತಾ ಇದ್ದೀನಿ. ಎಲ್ಲಾದ್ರೂ ಈ ಫೋಟೋಗಳನ್ನೇ ತೋರ್ತಾರೆ ನೋಡಿ. ಸರಿಯಾದ ಸಂಬಂಧ ಇದ್ರೆ ತೋರ್ಸಿ, ಇಲ್ದೆ ಹೋದ್ರೆ ನಮ್ ಮೂರ್ ಲಕ್ಷ ಬಿಸಾಕಿ. ಮಗನೇ, ಪಾಳೆಗಾರರ ವಂಶನೇ ಕಡಿಮೆ ಆಗ್ತಾ ಇದೆ, ಇನ್ನು ಆ ವಂಶದ ಹೆಣ್ಣನ್ನ ಎಲ್ಲ ಪತ್ತೆ ಮಾಡೋದು? ಮಾತೋಶ್ರ ರಂಗಮ್ಮನವ್ರೆ, ಮದುವೆ ಮಾಡ್ಲಿಲ್ಲ ಅಂದ್ರೆ ಮೂರು ಲಕ್ಷ ರೂಪಾಯಿ ನಾವು ವಾಪಸ್ ಕೊಡ್ಬೇಕು. ಅಷ್ಟೇ ಅಲ್ಲ, ಅವರು ತಿಂಡಿ ಊಟ ಅಂತ ಸಿಕ್ಕಾಪಟ್ಟೆ ಖರ್ಚಾಗ್ತಿದೆ, ಏನು ಮಾಡಿ ಅಂತಾನೆ ಗೊತ್ತಾಗ್ತಾ ಇಲ್ವೇ. ಅಣ್ಣಯ್ಯ ಅಣ್ಣಯ್ಯ, ಏನಮ್ಮ ಮೇಲೆ ರೂಮಲ್ಲಿ ಆ ಅಪ್ಪ ಮಗ ಏನೋ ಗುಸುಗುಸು ಅಂತ ಮಾತಾಡ್ತಾ ಇದ್ದಾರೆ. ಒಳ್ಳೆ ಮನೆ ಸಿಕ್ಕಿದೆ, ಹಾಯ ಮೂರು ತಿಂಗಳು ಕಾಲ ಕಳೆದು ಕೊಟ್ಟಿರೋ ಮೂರು ಲಕ್ಷನ ವಾಪಸ್ ಇಸ್ಕೊಂಡು ಬೇರೆ ಮನೆಗೆ ಹೊರಟೋಗೋಣ. ಯಾವ ಹುಡುಗಿನ ಒಪ್ಕೋಬೇಡ ಅಪ್ಪ. ನಂಗೂ ವಯಸ್ಸಾಗ್ತಿದೆ, ಆಸೆ ಜಾಸ್ತಿ ಆಗ್ತಿದೆ, ಬೇಗ ಮದುವೆ ಮಾಡಿಸೋ. ಟೈಮ್ ಪಾಸ್ ಮಾಡಕ್ಕೆ ಇಂಥ ಒಳ್ಳೆ ಕಾಲಾವಕಾಶ ಸಿಕ್ಕಿರ್ಬೇಕಾದ್ರೆ ಮದುವೆ ಅಂತೆ ಮದುವೆ. ಮುಂದಿನ ಮನೆಗೆ ಹೋಗ್ತೀವಲ್ಲ, ಅಲ್ಲಿ ನೋಡ್ಕೋಣ. ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ನು ಗಂಡುಗಲಿ ಅಂದ್ ಏನ ಮಂತು, ಅದ್ ಏನು ಅಂತ ಹೇಳಿ. ವಿಚಾರಿಸಕ್ ಹೋಗಿದ್ಯಲ್ಲ, ವಿಚಾರಿಸ್ಕೊಂಡು ಬಂದೇನು? ಮದ್ದೂರಿಗೆ ಹೋಗಿದ್ದು ಆಯ್ತು, ಸುತ್ತಮುತ್ತ ಹಳ್ಳಿಲಿ ವಿಚಾರಿಸಿದ್ದು ಆಯ್ತು, ಕೋಟೆ ಕೊತ್ತು ಎಲ್ಲ ಇದೆ. ಇವ್ರ ಹೆಸರು ಕರೆಕ್ಟ್, ಆದ್ರೆ ಇವ್ರ ತಾತ ಮುತ್ತಾತನ ಕಾಲದವ್ರು ಯಾರೋ ಪಾಳೆಗಾರ ಆಗಿದ್ರಂತೆ, ಆದ್ರೆ ಈಗ ಆ ವಂಶನೇ ಇಲ್ಲ. ಇವ್ರು ಹೇಳೋ ಹಾಗೆ 300 ಎಕರೆ ಜಮೀನು ಇಲ್ಲ, ಬರೀ 30 ಎಕರೆ ಜಮೀನ್ ಇದೆ, ಅದು ಗೋಮಾಳ ಜಮೀನು. ಓ ಮೈ ಗಾಡ್, ರಿಯಲಿ? ಹಾ, ಅವ್ರು ಇವ್ರ ಮನೆ ಸೇರ್ಕೊಳ್ಳೋದು, ಹುಡುಗಿನ ಹುಡುಗಿ ಕೊಡಿ ಅಂತ 3 ಲಕ್ಷ ಕೊಡೋದು, ಬೇಕು ಬೇಕು ಅಂತಾನೆ ಆ ಹುಡುಗಿ ಬೇಡ ಅಂತ 3 ಲಕ್ಷ ವಾಪಸ್ ಕಿತ್ಕೊಂಡು ಹೋಗೋದು, ಎಲ್ಲ ಕಡೆ ಹೀಗೆ ಮಾಡಿದ್ರಂತೆ. ಪಾಂಡುರಂಗ, ಈಗ ಮಾಡೋದ್ರಿಂದ ಅವ್ರಿಗಾದ ಪ್ರಯೋಜನ ಏನು? ಲೇ, 3 ತಿಂಗಳು ಖರ್ಚಿಲ್ದೆ ಊಟ ವಸತಿ ನಡೆಯುತ್ತಲ್ಲೋ, ಇದು ಅವ್ರ ಪ್ಲಾನು. ಹುಡುಗಿನ ಹುಡುಕೊಡದು ಹೋದ್ಲೆ 3 ಲಕ್ಷ ರೂಪಾಯಿ ವಾಪಸ್ ಕೊಡಬೇಕಾ? ನಾನೆಲ್ಲ ಕೊಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಾಂಡುರಂಗ, ಇತ್ತೀಚೆಗೆ ಬೆಂಗಳೂರು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ಅಲ್ಲ? ಹೌದೌದು, ಯಾರ್ಯಾರೋ ಬಂದು ಸೇರ್ಕೊಳ್ತಾ ಇದಾರಲ್ಲ, ಅದಕ್ಕೆ ಯದ್ವಾತದ್ವಾ ಬೆಳ್ಕೊಂಡ್ಬಿಟ್ಟಿದೆ. ಬೆಂಗಳೂರಲ್ಲಿ ಕನ್ನಡಿಗರು ಸರಿಸುಮಾರು ಎಷ್ಟು ಜನ ಇದ್ದಾರೆ? ಕೇವಲ 28% ಅಷ್ಟೇ. ತೆಲುಗು, ತಮಿಳು, ಮರಾಠಿ, ಮಲಯಾಳಂ ಇವರೇ ಸೇರ್ಕೊಂಡಿದ್ದಾರೆ, ಕನ್ನಡಿಗರಿಗೆ ಜಾಗನೇ ಇಲ್ಲ. ಹೋಗಿ ಯಾರು ಕನ್ನಡಿಗರೇ? ಅಲ್ಲಪ್ಪ, ಬಂದು ಸೇರ್ಕೊಂಡಿರೋರು. ಹಾಗೆ ಹೇಳು, ಆ ವಿಷಯ ಬಿಟ್ಟಾಕು. ನನ್ಗೆ ಮದ್ವೆ ಆಗೋದಕ್ಕೆ ಹುಡುಗಿ ಹುಡುಕೋದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಹುಡುಗಿರಿದ್ದಾರೆ, ಆದ್ರೆ ಪಾಳೆಗಾರರ ವಂಶದವರೇ ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತಪ್ಪ. ಏನ್ ಮಾಡೋದು, ಪಾಳೆಗಾರರ ವಂಶದಲ್ಲಿ ಲೂಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೌದು, ನಿನಗೆ ಪಾಳೆಗಾರರ ವಂಶದ ಹುಡುಗಿನೇ ಬೇಕೇ? ಹೌದು, ಇದು ನಮ್ ತಂದೆ ಅಪ್ಪಣೆ. ಮದುವೆ ಆಗ್ತಿರೋದು ನೀನೋ ನಿನ್ನ ಅಪ್ಪನೋ? ಅಯ್ಯೋ ನಾನೇ. ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪಾಜಿ ಪಾಳೆಗಾರ ವಂಶದ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದಾರಲ್ಲ. ಪಾಳೆಗಾರ ವಂಶದ ಹುಡುಗಿರು ಇದಾರೆ, ಅವ್ರೀಗ ಕಾಲೇಜ್ ಹೋಗಿ ಬದಲಾವಣೆ ಆಗ್ಬಿಟ್ಟಿದ್ದಾರೆ, ಮಾಡೋ ಡ್ರೆಸ್ ಎಲ್ಲ ಹಾಕೊಳ್ತಾರೆ, ರಾಜವಂಶದ ಹುಡುಗಿರು ಅಂತ ಅನ್ಸೋದೇ ಇಲ್ಲ. ಇಂಥದ್ನೆಲ್ಲ ನಿಮ್ಮ ಅಪ್ಪ ಅರ್ಥ ಮಾಡ್ಕೊಳ್ಬೇಕು. ನನಗ್ ಗೊತ್ತಿದೆ, ಆದ್ರೆ ನಮ್ಮ ಅಪ್ಪ ಒಪ್ತಾ ಇಲ್ವೇ, ರಾಜರ ವಂಶ ಟೈಪ್ ಅಲ್ಲೇ ಹುಡುಗಿರು ಇರ್ಬೇಕು ಅಂತ ಹೇಳ್ತಾ ಇದಾರಲ್ಲ. ಮದ್ವೆ ಆಗ್ತಿರೋ ನೀನು, ನಿನ್ ಹುಡುಗಿ ಮಹಾರಾಣಿ ತರ ಡ್ರೆಸ್ ಹಾಕೊಂಡಿರ್ಬೇಕು ಅಂತ ಏನಾದ್ರು ಇದೆಯಾ? ನನಗಿಲ್ಲ, ಆದ್ರೆ ನಮ್ಮ ಅಪ್ಪಂಗಿದೆ. ಸರಿ, ಈಗ ನಾನ್ ಯಾರನ್ನ ತೋರಿಸಿದ್ರು ನಿಮ್ ಮದ್ವೆ ಆಗ್ತೀಯಾ? ಹಾಗಂತ ಕುರುಪಿನೋ ಎಡಗೈ ಇಲ್ದೆ ಇರೋಳ್ನೋ ತಂದು ಕಟ್ಟಾಕ್ಬಿಟ್ರೆ ಆಮೇಲೆ ನಂಗ್ ಕಷ್ಟ ಆಗಲ್ವಾ? ಸುಂದರವಂತೆ, ಶೀಲವಂತೆ, ಗುಣವಂತೆ, ಸಂಸಾರವಂತೆ ಏನಾದ್ರೂ ಸಿಕ್ಕಿದ್ರೆ ಸಂತೆಯಲ್ಲಿ ನಮ್ಮ ಕಂತೆಯನ್ನ ಒಗೆದಂತೆ. ಸರಿ ಬಿಡ, 12 ಅಂತೆ ಇರೋಳ್ನ, ಇನ್ನು ಕಂತೆ ಒಗಿದೆ ಇರೋಳ್ನ ತಂದು ಕಟ್ತೀನಿ. ಅಯ್ಯೋ, ನನ್ನ ಮೀಸೆ ಕೈ ಹಾಕಿದ್ರೆ ನಿನ್ ಮೀಸೆನ ಉಳಿಸ್ಬಿಡ್ತೀನಿ.
ಸುರೇಂದ್ರ ಗಡಗಡ ಸೇರಿಸ್ಕೊಳ್ಳಿ. ಅಯ್ಯೋ ಸುರೇಂದ್ರ ಗಡಗಡ, ನಾನು ಒಬ್ಬರ ಹತ್ರ ರಿಯಲ್ ಎಸ್ಟೇಟ್ ವ್ಯವಹಾರ ಮಾತಾಡೋದಿದೆ, ಮಾತಾಡ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರುವ. ಬೇಗ ಬಂದ್ಬಿಡಿ, ನಾನ್ ದಾರಿ ತಪ್ಪಿಸ್ಕೊಂಡ್ಬಿಟ್ರೆ ಕಷ್ಟ. ನೀನೆಲ್ಲಪ್ಪ ದಾರಿ ತಪ್ತೀಯ, ಬೇರೆಯವ್ರ ದಾರಿ ತಪ್ಪಿಸ್ತೀಯ. ಹುಷಾರಾಗಿರು, ಬೀದಿ ನಾಯಿಗಳು ಬಂದು ಬಾಯಿ ಹಾಕ್ಬಿಟ್ಟಾತು. ನೀನು ಶಾಲಿನಿ ಅಲ್ವಾ? ಹೌದು. ನೀವು ಪಾಂಡ್ರಂಗ ಅಲ್ವಾ? ಹೌದೌದು. ಹೇಗಿದ್ದಾರೆ ನಿಮ್ಮಪ್ಪ? ಚೆನ್ನಾಗಿದ್ದಾರೆ. ಅದ್ಯಾರು, ರಾಜ್ಕುಮಾರನ? ಅವನು ರಾಜ್ಕುಮಾರ ಅಲ್ಲ, ಪಾಳೆಗಾರನ ಮಗ. ಹೌದಾ? ನೋಡಕ್ ಚೆನ್ನಾಗಿದ್ದಾರೆ ಅನ್ನಿಸ್ತು. ನಿನ್ಗೆ ಒಪ್ಗೆನ? ನನಗ ಒಪ್ಗೆ, ಆದ್ರೆ ಅವ್ರು ಒಪ್ಕೋಬೇಕಲ್ವಾ? ನೀನ್ ಹ್ಞೂ ಅನ್ನು, ಅವನ್ ಒಪ್ಸೋ ಜವಾಬ್ದಾರಿ ನಂದು. ಬೇಡಪ್ಪ, ಆಮೇಲೆ ಅವ್ರ ವರದಕ್ಷಿಣೆ ಅಂತ ಕೇಳಿದ್ರೆ ನಮ್ಮ ಅಪ್ಪನ ಹತ್ರ ಕೊಡಕ್ ದುಡ್ಡಿಲ್ಲ. ನೀನು ಒಪ್ಪಿದ್ರೆ ಸಾಕು, ವರದಕ್ಷಿಣೆ ಇಲ್ದೆ ನಾನು ಮದುವೆ ಮಾಡಿಸ್ತೀನಿ. ಹೌದಾ? ಅದ್ ಹೇಗೆ? ನೀನ್ ಈಗ ಹೊರಡು, ನಿಮ್ ಅಪ್ಪನ ಹತ್ರ ಬಂದು ನಾನು ಮಾತಾಡ್ತೀನಿ. ಹುಡುಗನ ಇನ್ನೊಂದ್ಸಲ ನೋಡು. ಹೋಗಿ ಅಂಕಲ್. ಅಲ್ಲ, ಈ ಕಾಲೇಜ್ ಹುಡುಗಿರು ತುಂಬಾ ಸುಂದರವಾಗಿರ್ತಾರೆ ಅಂತ ಕೇಳಿದೀನಿ, ಅವ್ರನ್ನೇ ಯಾರನ್ನಾದ್ರೂ ಒಬ್ರನ್ನ ತಗಲಾಕಕ್ ಆಗಲ್ವೇ? ಆದ್ರೆ ಅವ್ರದ್ದು ರಾಜವಂಶ ಅಲ್ವೇ? ಇದೊಳ್ಳೆ ಪೀಕು ಆಟಕ್ ಬಂತಲ್ಲ, ನನ್ ಕಣ್ ತಡ್ಕೊಳಕ್ ಆಗ್ತಿಲ್ಲ. ನೀವೇ ಯಾರನ್ನಾರು ನೋಡಿ ತಗಲಾಕ್ ಬಿಡಿ, ನಮ್ಮ ಅಪ್ಪನ್ನ ನಾನು ಒಪ್ಪಿಸ್ಕೊಡ್ತೀನಿ. ಸರಿ ಬಿಡಿ. ರಾಜವಂಶದವರು ರಾಜವಂಶದವಳನ್ನೇ ಮದುವೆ ಆಗ್ತಾಳೆ. ಆದ್ರೆ ನಾನ್ ರಾಜವಂಶದವ್ರು ಅಲ್ವಲ್ಲ. ಮಾಡದ್ಲಾಯ್ತು ಬಿಡು. ಅದಕ್ಕೆ ಅಂತಾನೆ ಕಾಸ್ಟ್ಯೂಮ್ಸ್ ಇದೆ ಶಾಲಿನಿ, ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ? ನಾನ್ ನಿನಗೆ ಗೈಡೆನ್ಸ್ ಕೊಡ್ತೀನಿ. ಜಾಜಿಯವರೇ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ. ಸದ್ದು, ಶಾಲಿನಿನ ಕರ್ಸಿರೋದು ಸುರೇಂದ್ರ ಗಡಗಡ ಅವ್ರ ಜೊತೆ ಮದ್ವೆ ಮಾಡ್ಸೋದಕ್ಕೆ. ಶಾಲಿನಿ ಅವ್ರೆ, ನಿಮ್ ತರಾನೇ ಇರೋ ಅಕ್ಕನೋ ತಂಗಿನೋ ಯಾರು ಇದ್ದಾರಾ? ನಮ್ಮ ಅಪ್ಪ ನನ್ ಒಬ್ಳೇ ಮಗಳು. ಶಾಲಿನಿ, ಈ ಬ್ಯಾಟರಿ ವೈರ್ನ ಇಟ್ಕೋ, ನಾನ್ ಹೇಳ್ದಂಗ್ ಮಾಡು. ಯಾಕಂಕಲ್? ಇಷ್ಟ ಆಗತ್ತೆ ಇದ್ರಿಂದ ನನಗೇನು ತೊಂದ್ರೆ ಇಲ್ಲ ತಾನೆ? ನಿನ್ನಗೇನು ತೊಂದ್ರೆ ಆಗಲ್ಲ, ನಿನ್ನ ಮುಟ್ಟೋರಿಗೆ ನಿನ್ನ ಮನಸ್ಸಿನ ಫೀಲಿಂಗ್ ಏನು ಅಂತ ಅರ್ಥ ಆಗತ್ತೆ. ಕೆಳಗಡೆ ಬಿದ್ಬಿಟ್ರೆ ಗಡಗಡ ಗಡಗಡ. ಆ ಹುಡುಗಿ ನನ್ ಬಂದ್ ಟಚ್ ಮಾಡ್ತಿದ್ದಂಗೆ ನಂಗೆ ಕರೆಂಟ್ ಹೊಡೆದಂಗ ಆಗೋಯ್ತು. ಇಂಥದ್ದೆಲ್ಲ ಸಿನಿಮಾ ಕಾದಂಬರಿಯಲ್ಲಿ ಸಾಧ್ಯ, ಇದು ನಿಜವಾಗ್ಲೂ ಆಗತ್ತಾ? ಯಾಕಾಗಲ್ಲ, ಮಗದ ಇರೋ ಸಿನಿಮಾದಲ್ಲಿ ಹೀರೋಗೆ ಹೀರೋಯಿನ್ ಟಚ್ ಮಾಡ್ದಾಗ ಹಿಂಗೆ ತಾನೇ ಆಗಿದ್ದು? ಹಾಗಾದ್ರೆ ನಿಮ್ಗೆ ಅವಳ ಮೇಲೆ ಲವ್ ಆಗಿದೆ ಅಂತ ಅರ್ಥ? ಸಾಧ್ಯನೇ ಇಲ್ಲ, ಇವತ್ತೇ ನಾನು ಅವಳನ್ನ ನೋಡ್ತಾ ಇರೋದು. ಮತ್ತೆ ಲವ್ ಇಲ್ಲ ಅಂದ್ಮೇಲೆ ಶಾಕ್ ಯಾಕೆ ಹೊಡಿತು? ಯಾವ ನಿಗ್ ಗೊತ್ತು, ಅದ್ ಎಷ್ಟು ರಕ್ತ ಹೀರ್ಕೊಂಡ್ಬಿಟ್ಲ ಏನೋ. ಬಂದ್ಲು ಬಂದ್ಲು ಬಂದ್ಲು, ನಾ ಇಲ್ಲೇ ಚೆಕ್ ಮಾಡ್ತಾ ಇರ್ತೀನಿ. ಹಾಗೆ ಆಯ್ತಾ? ಪ್ರಮಾಣವಾಗ್ಲೂ ಹಾಗೆ ಆಯ್ತು. ಅಲ್ಲ, ನೀನ್ ಮುಟ್ಟಾಗ ನಂಗೇನು ಆಗ್ತಿಲ್ಲ, ಆ ಹುಡುಗಿ ಮುಟ್ಟಾಗ ಯಾಕೆ ಶಾಕ್ ಹೊಡಿತಾ ಇದೆ? ಕೆಲಸ ಮಾಡು, ಅವ್ಳು ಬರ್ತಿದ್ದಾಗೆ ನೀನೆ ಮುಟ್ಬಿಡು. ಆಗ್ಲೂ ಶಾಕ್ ಹೊಡೆದ್ರೆ ಇದ್ರಲ್ಲಿ ಏನೋ ಇದೆ ಅಂತ ಅರ್ಥ. ಬರ್ರಿ, ಅವಳು ಅವಳು ಬಂದು ನನ್ನ ಮುಟ್ಟಕ್ ಮುಂಚೆ ನಾನೇ ಅವಳನ್ನ ಸರಿಯಾಗಿ ಮುಟ್ಬಿಡ್ತೀನಿ. ನಾನು ಇಲ್ಲೇ ಚೆಕ್ ಮಾಡ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ತುಂಬಾ ಚೆನ್ನಾಗಿ ಜಾಗ್ ಮಾಡ್ತೀರಾ? ಅಷ್ಟೇ, ನಿನ್ ತಲೆ ಚೆನ್ನಾಗಿ ಜಾಗ್ ಮಾಡ್ತೀರಾ? ಥ್ಯಾಂಕ್ ಯು. ಗಡಗಡ ಗಡಗಡ, ಸುರೇಂದ್ರ ಗಡಗಡ, ಈಗಲೂ ಕರೆಂಟ್ ಶಾಕ್ ಹೊಡಿತಾ? ಪ್ರಮಾಣವಾಗ್ಲೂ ಅಲ್ಲ, ಅವಳು ಒಂದು ಬೆರಳಲ್ಲಿ ಮುಟ್ಟಿದಾಗ ಅಷ್ಟೊಂದು ಶಾಕ್ ಹೊಡಿಲಿಲ್ಲ, ನಾನಾಗೆ ಅವಳು ಕೈ ಮುಟ್ಟಿದಾಗ ಡೈರೆಕ್ಟ್ ಟ್ರಾನ್ಸ್ಫಾರ್ಮರ್ಗೆ ಕೈ ಹಾಕ್ದಂಗ ಆಯ್ತು. ಹಾಗಾದ್ರೆ ಇದ್ರ ಹಿಂದೆ ಏನೋ ಒಂದು ಕತೆ ಅಡಗಿದೆ, ಶಾಸ್ತ್ರಗಳನ್ನ ಕೇಳಲೇಬೇಕು. ಪಾಂಡುರಂಗ, ಶಾಕ್ ಹೊಡಿದ್ರು ಯಾಕೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ? ಇದು ಪ್ರೀತಿಯ ಒಂದು ಮಜಲು, ಮದುವೆ ಆದ ನಂತರ ಹಂತ ಹಂತವಾಗಿ ಕರೆಂಟ್ ಹೊಡೆಯೋದು ಕಡಿಮೆ ಆಗತ್ತೆ. ಇದ್ರ ಹಿಂದೆ ಯಾವುದೋ ಒಂದು ಕತೆ ಇರಬೇಕು. ಪುನರ್ಜನ್ಮ, ಪುನರ್ಜನ್ಮ. ಹೌದೌದು, ಪುನರ್ಜನ್ಮದಲ್ಲಿ ಏನಾದ್ರೂ ಒಂದ್ ಕನೆಕ್ಷನ್ ಇರಲೇಬೇಕು. ಪುನರ್ಜನ್ಮದ ಶಾಸ್ತ್ರಗಳನ್ನ ಕಲ್ಸಮ್ಮ. ಪುನರ್ಜನ್ಮಕ್ಕೂ ಶಾಸ್ತ್ರಗಳಿರ್ತಾರೆ. ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ, ಹೀಗೆ ಒಂದೊಂದು ಜನ್ಮಕ್ಕೂ ಒಬ್ಬೊಬ್ಬ ಶಾಸ್ತ್ರಿಗಳಿರ್ತಾರೆ. ಅವ್ರನ್ನ ಕರೆಸ್ತೀನಿ, ಅದ್ ನಿಮ್ಗೆ ಗೊತ್ತಾಗತ್ತೆ. ಪುನರ್ಜನ್ಮ ಶಾಸ್ತ್ರಿಗಳೇ,
ಈಗ ನಿಮಗೆ ಏನು ಅನಿಸ್ತಾ ಇದೆ? ಆ ಇದು ಸಾಮಾನ್ಯವಾದ ಕೈಯಲ್ಲ, ಎಲ್ಲ ಬೆರಳಿನಲ್ಲೂ ಶಂಕರ ಚಕ್ರಗಳು ರಾರಾಜಿಸ್ತಾ ಇವೆ. ಇದು ಜನ್ಮಾಂತರದಿಂದ ಬಂದಂತ ಕೈ. ಇದು ರಾಜವಂಶಕ್ಕೆ ಸೇರಿದ್ದು. ನಿಮ್ಮ ತಂದೆಯ ಹೆಸರು ರಾಜೇಂದ್ರ ಗಡಗಡ ಇರಬಹುದೇ? ಆತ ಮದ್ದೂರು ಕಡೆಯ ರಾಜವಂಶಕ್ಕೆ ಸೇರಿದವನಿರಬಹುದೇ? ಆತನ ಬಳಿ 300 ಎಕರೆ ಜಮೀನಿರಬಹುದೇ? ಆದರೆ ಈಗ ಅದು 30ಕ್ಕೆ ಇಳಿದಿರಬಹುದೇ? ಯಾತ್ರಿಗಳೇ, ನೀವು ನಮ್ಮ ವಂಶದ ಬಗ್ಗೆ ಹೆಚ್ಚಿಗೆ ಮಾತಾಡೋ ಅಗತ್ಯ ಇಲ್ಲ. ನಿಮಗೆ ಎಲ್ಲ ವಿಷಯ ತಿಳಿದಿದೆ ಅಂತ ನನಗೆ ಗೊತ್ತಾಯ್ತು. ಈ ಸುರೇಂದ್ರ ನನ್ನ ಮಗ, ಅವನ ಬಗ್ಗೆ ಮಾತ್ರ ಮಾತಾಡಿ. ನಿಮ್ಮ ಹುಡುಗನನ್ನು ಆ ಹುಡುಗಿ ಮೆಟ್ಟಿ ಹೋದಾಗ ಇವನಿಗೆ ಶಾಕ್ ಹೊಡಿತು. ಮೆಟ್ಟಿದ್ದಲ್ಲ, ಮುಟ್ಟಿದ್ದು. ಎರಡು ಒಂದೇ, ಅದು ಕಾಲು ಇದು ಕೈ. ನಮಗೆ ಟಚಿಂಗ್ ಇಂಪಾರ್ಟೆಂಟ್. ಹೌದು, ಯಾಕೆ ಹೀಗಾಯ್ತು? ಇದಕ್ಕೆ ಕಾರಣ ಪುನರ್ಜನ್ಮದ ಪ್ರೀತಿಯ ಸಹವಾಸ. ಆ ಜನ್ಮದ ಶಾಕು ಈ ಜನ್ಮದಲ್ಲಿ ಹೊಡಿತಾ ಇದೆ. ಸಾಧ್ಯ? ಈ ಹುಡುಗ ಹೋದ ಜನ್ಮದಲ್ಲಿ ಆ ಹುಡುಗಿ ಜೊತೆ ಪ್ರೀತಿ ಮಾಡಿದ್ದ, ಮದುವೆ ಆಗ್ತೀನಿ ಅಂತ ಪ್ರಾಮಿಸು ಮಾಡಿದ್ದ, ಆದ್ರೆ ಆಗಲಿಲ್ಲ. ಹಾಗಾಗಿ ಆ ಜನ್ಮದ ಶಾಪ ಈ ಜನ್ಮದಲ್ಲಿ ಶಾಕ್ ಆಗಿ ಪರಿವರ್ತನೆ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಅವಳ ಹೆಸರು ಶಾಲಿನಿ. ಆದ್ರೆ ಶಾಲಿನಿ ಅಂತ ಇಟ್ಕೊಳ್ಳೋ ಬದಲು ಶಾಕಿನಿ ಅಂತ ಇಟ್ಕೋಬೇಕಾಗಿತ್ತು. ಮುಟ್ಟಿದ್ರೆ ಹೊಡಿಯುತ್ತೆ. ತಪ್ಪಾಗಿರೋ, ಅವಳು ಇವನಿಗೋಸ್ಕರ ಕಾಯ್ತಾ ಇದ್ದಾಳೆ. ಇವನೇನಾದ್ರೂ ಅಲ್ಲಿಗೆ ಹೋಗಿ ಅವಳನ್ನ ಮದುವೆ ಆಗಲಿಲ್ಲ ಅಂದ್ರೆ ಅವಳು ಚಿನ್ನದ ಕತ್ತಿಯನ್ನು ತೆಗೆದುಕೊಂಡು ಬಾಯಿಗೆ ಚುಚ್ಚಿಕೊಂಡು ಸತ್ತು ಹೋಗುತ್ತಾಳೆ. ನನ್ನ ಮಗನಿಗೋಸ್ಕರ ಅವಳು ಪ್ರಾಣ ಬಿಡುವುದು ಬೇಡ. ಆ ಶಾಲಿನಿಯನ್ನು ಭೇಟಿ ಮಾಡೇ ಬಿಡೋಣ. ನಾವೆಲ್ಲ ಹೋಗಿ ಆ ಹುಡುಗಿಯ ಮನೆಯಲ್ಲಿ ಮಾತಾಡೋಣ. ಅವರಿಗೆ ಮದುವೆಗೆ ಒಪ್ಪಿಗೆ ಇದ್ರೆ ಮದುವೆ ಮಾಡಿಸ್ಬಿಡೋಣ. ನಡಿ ನಡಿ, ಈಗಲೇ ಹೋಗೋಣ. ಈಗ ಬೇಡ, ಈಗ ರಾಹು ಕಾಲದ ಮೇಲೆ ಗುಳಿಕ ಕಾಲ ಬಂದಿದೆ. ಒಂದರ ಮೇಲೊಂದು ಬರಲು ಸಾಧ್ಯವೇ? ರಾಜಮಾತೆ ರಂಗಮ್ಮನವರೇ, ಈಗಿನ ಕಾಲದಲ್ಲಿ ಎಲ್ಲವೂ ಸಾಧ್ಯ. ನವಮಿಯ ಮೇಲೆ ದಶಮಿ ಬರುವುದಿಲ್ಲವೇ? ಹಾಗೆ ರಾಹು ಕಾಲದ ಮೇಲೆ ಗುಳಿಕ ಕಾಲ ಬಂದಿದೆ. ಏನಾದ್ರೂ ಒಳ್ಳೇದು ಘಟಿಸುವಾಗ ಮಾತ್ರ ಈ ತರ ಅಪರೂಪದ ಗಳಿಗೆಗಳು ಬರುತ್ತದೆ. ನಿಮಗೆ ಅರ್ಥವಾಗಿದ್ರೆ ಖುಷಿಯಾಗಿರಿ, ಇಲ್ಲ ಅಂದ್ರೆ. ಪಾಂಡುರಂಗ, ನಾವು ಬರುತ್ತಿರುವ ಸುದ್ದಿಯನ್ನು ಹುಡುಗಿಯ ಮನೆಗೆ ಮುಟ್ಟಿಸು. ಹಾಗೆ ನನಗೆ 200 ರೂಪಾಯಿ ದಕ್ಷಿಣೆಯನ್ನು ಮುಟ್ಟಿಸು. ರಾಜವಂಶಗಳ ಕೀರ್ತಿ ಪತಾಕೆ ಯುಟಿಲಿಟಿ ಬಿಲ್ಡಿಂಗ್ ನ ಮೇಲೆ ರಾರಾಜಿಸಬೇಕು. ಜೈ ಪುನರ್ಜನ್ಮಾನಂದ. ಹಬಿ, ವಿಷಯ ಗೊತ್ತಾಯ್ತು ತಾನೆ? ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡ್ತೀರಾ? ಗೊತ್ತಾಯ್ತು, ಖರ್ಚಿಗೆ ದಾರಿ ಬಂತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ, ನಾನು ಶ್ಯಾಮರಾವ್ ಸಿಂಹಗಡ. ನಾನು ಹೇಳ್ತಿದ್ದಲ್ಲ ರಾಜವಂಶದವರು ಅಂತ, ಇವರೇ ಅವರು. ಇವರು ನೋಡಕ್ಕೆ ರಾಜವಂಶದವ್ರ ತರನೆ ಕಾಣ್ತಾ ಇದ್ದಾರೆ. ಹೌದು, ನಾನು ರಾಜೇಂದ್ರ ಗಡಗಡ. ನಾನು ಸುರೇಂದ್ರ ಗಡಗಡ ಗಡಗಡ ಗಡ. ಈ ಸುರೇಂದ್ರ ಗಡಗಡ ನಿಮ್ಮ ಮಗಳು ಶಾಲಿನಿ ಸಿಂಹಗಡನ ಇಷ್ಟಪಟ್ಟಿದ್ದಾನೆ. ಈ ಗಡಗಡ ಆ ಸಿಂಹಗಡನ ಮದುವೆ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಗತ್ಯವಾಗಿ ಅಗತ್ಯವಾಗಿ. ಮಗಳೇ, ದೀರ್ಘಾಯುಷ್ಮಾನ್. ಅಪ್ಪಾಜಿ, ನಂಗೆ ಹುಡುಗಿ ಇಷ್ಟ ಆದ್ಲು. ಮಗಳೇ, ನಿನಗೆ ಹೋಗಿ ಅಪ್ಪಾಜಿ, ನಾಚಿಕೆ ಆಗ್ತಾ ಇದೆ. ಹುಡುಗಿ ನಾಚಿದಳು ಅಂದ್ಮೇಲೆ ಒಪ್ಪಿಗೆ ಇದೆ ಅಂತ ಆಯ್ತು. ನಿಜ ನಿಜ. ನೀವೊಂದು ಕೆಲಸ ಮಾಡಿ, ಪಾಂಡುರಂಗ ಗಂಡುಗಲಿ ಮನೆಗೆ ಬಂದ್ಬಿಡಿ, ಅಲ್ಲೇ ಕೂತ್ಕೊಂಡು ನಾವು ಮಿಕ್ಕ ವಿಷಯಗಳನ್ನ ಸವಿವರವಾಗಿ ಮಾತಾಡ್ಬಿಡೋಣ. ಅಗತ್ಯವಾಗಿ ಅಗತ್ಯವಾಗಿ. ಈ ಜೋಡಿ ಪುನರ್ಜನ್ಮದ ಜೋಡಿ, ಇವರಿಬ್ಬರನ್ನ ಬೇರ್ಪಡಿಸೋದಿಕ್ಕೆ ಸರ್ಕಾರದ ಕೈಯಿಂದನೂ ಸಾಧ್ಯ ಇಲ್ಲ. ರಾಜೇಂದ್ರ ಗಡಗಡ, ಹೇಳಿ ರಾಜಮಾತೆ ರಂಗಮ್ಮನವರೇ. ನಿಮ್ಮ ಮಗನಿಗೆ ಅನುರೂಪವಾದ ಹುಡುಗಿನೇ ಸಿಕ್ತಿದ್ದಾಳೆ. ಆದರೆ ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ, ಯಾರು ನನ್ನ ಮಗಳನ್ನು ಕತ್ತಿವರಿಸಿಯಲ್ಲಿ ಸೋಲಿಸುತ್ತಾರೋ
ಅವರು ನನ್ನ ಮಗಳನ್ನು ಮದುವೆ ಆಗಬಹುದು. ಕತ್ತಿ ವರ್ಷೇನ ಈ ಗಡಗಡ ಡಗಡ ಗಡಗಡ ಗಡಗ ಸುರೇಂದ್ರ ಗಡಗಡ ಯಾಕೆ ಗಡಗಡ ಹುಡುಗಿ ಜೊತೆ ತಾನೆ ಕತ್ತಿ ವರ್ಷ ಮಾಡ್ಬಿಡಿ. ನನ್ನ ಬದಲು ನಮ್ಮ ಅಪ್ಪ ಕತ್ತಿ ವರ್ಷ ಮಾಡಿದ್ರೆ ಆಗಲ್ವೇ? ಅದು ಹೇಗೆ ಸಾಧ್ಯ? ಯಾರು ಮದುವೆ ಆಗ್ಬೇಕು ಅಂತಿದಾರೋ ಅವರೇ ಕತ್ತಿ ವರ್ಷ ಮಾಡಬೇಕು. ಏನು ಯೋಚನೆ ಮಾಡಬೇಡ, ನನ್ನ ಹತ್ರ ಒಂದು ಮಾತ್ರೆ ಇದೆ, ಅದು ತಿಂದ್ರೆ ಆನೆ ಬಲ ಬರುತ್ತೆ. ಮತ್ತೆ ಯಾಕ್ರಿ ಸುಮ್ಮನೆ ಇದ್ದೀರಾ, ಬೇಗ ಬಾಯಿ ಹಾಕ್ರಿ. ಹಾಗಾದ್ರೆ ನಾನು ಕತ್ತಿ ವರ್ಷಿಗೆ ರೆಡಿ. ನಾನು ರೆಡಿ. ಹಾಗಾದ್ರೆ ನಡೆಯಲಿ ಕತ್ತಿ ವರ್ಷೆ. ನಿಮ್ಮ ಶೌರ್ಯ ಸಾಹಸವನ್ನು ನಾನು ಮೆಚ್ಚಿದ್ದೇನೆ. ನನ್ನ ಮಗಳನ್ನು ನಿಮಗೆ ದಾರಿ ಎರೆದುಕೊಡಲು ಸಿದ್ಧನಿದ್ದೇನೆ. ಮದುವೆ ಆಗಲೇ ಸೆಟ್ ಆಗಿ ಹೋಯ್ತ, ನನ್ನ ಮಗ ಶಾಲಿನಿಯರ್ ಮದುವೆ ಆಗಲೇಬೇಕಾ? ಹೌದು, ನನ್ನ ಮಗಳನ್ನು ಯಾವ ಧೀರ ಕತ್ತಿ ವರಸೆಯಲ್ಲಿ ಸೋಲಿಸುತ್ತಾನೋ ಅವನಿಗೆ ಕೊಟ್ಟು ವಿವಾಹ ಮಾಡುವುದು ನಮ್ಮ ಸಂಪ್ರದಾಯ. ಒಂದು ವೇಳೆ ಇದಕ್ಕೆ ನಾವು ಒಪ್ಪಿಗೆ ಕೊಡಲಿಲ್ಲವೆಂದರೆ ಕತ್ತಿಯನ್ನು ಹಿಡಿದು ನಿಮ್ಮ ರುಂಡವನ್ನು ಚೆಂಡಾಡಿ ಬಿಡುತ್ತೇವೆ. ನೀವು ಹೇಳಿದಂತೆಯೇ ಆಗಲಿ. ಹೌದು, ನೀವು ಪಾಳ್ಯಗಾರ ವಂಶದವರು ಅನ್ನೋದಕ್ಕೆ ಏನಾದರೂ ದಾಖಲೆ ಇದೆಯೋ? ಬ್ರಿಟಿಷರ ಕಾಲದಲ್ಲಿ ಇತ್ತು, ಈಗ ಅದು ಮ್ಯೂಸಿಯಂ ಅಲ್ಲಿದೆ. ನಮ್ಮ ತಾತ ಮುತ್ತಾತ ಕೋಲು ತಾತ ಎಲ್ಲರೂ ಪಾಳೇಗಾರ ವಂಶಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ನಮ್ಮ ಹತ್ರ ಯಾವ ಪುರಾವೆನೂ ಇಲ್ಲ. ಸತ್ಯ ಏನು ಅಂತ ನಾನು ಹೇಳ್ತೀನಿ, ಇವರ ತಾತ ಮುತ್ತಾತ ಕೋಲ್ತಾತ ಯಾರು ಪಾಳ್ಯಗಾರ ವಂಶದಲ್ಲಿ ಇದ್ರು. ಆ ಎಳೆನ ಇಟ್ಕೊಂಡು ಇವರು ನಾವು ಪಾಳ್ಯಗಾರ ವಂಶದವರು ಅಂತ ಒಂದೊಂದು ಮನೆಗೆ ಹೋಗಿ 3 ಲಕ್ಷ ಕೊಟ್ಟು ಠಿಕಾಣಿ ಹೂಡಿ ಬಿಟ್ಟು ಊಟ ಮಾಡ್ತಾ ಇದ್ರು. 3 ಲಕ್ಷನ ವಾಪಸ್ ಕಿತ್ಕೊಂಡು ಹೋಗ್ತಾ ಇದ್ರು. ಇವರ ಅದೃಷ್ಟಕ್ಕೆ ಪುನರ್ಜನ್ಮದ ಹುಡುಗಿ ಗಂಟು ಬಿದ್ದಿದ್ದಾಳೆ. ಇದು ದೇವರು ಮಾಡಿಸಿರೋ ಜೋಡಿ, ಇವರನ್ನ ಬೇರ್ಪಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗೇನಾದ್ರೂ ಬೇರ್ಪಡಿಸಿದ್ರೆ ರೌರವ ನರಕಕ್ಕೆ ಹೋಗ್ತೀರಾ. ಆಯ್ತಾಯ್ತು, ನನ್ನ ಮಗನ ಹಣೆಯಲ್ಲಿ ಏನು ಬರೆದಿದೆಯೋ ಹಾಗೆ ಆಗಲಿ. ನಾವು ಊರಿಗೆ ಹೋಗಿ ಮುಂದಿನ ತಿಂಗಳು ನಿಮಗೆ ಒಂದು ಪತ್ರವನ್ನು ಬರೆಯುತ್ತೇವೆ. ನಿಮ್ಮನ್ನು ಅಲ್ಲಿಗೆ ಕರೆಸಿಕೊಂಡು ಮದುವೆಯ ಏರ್ಪಾಟನ್ನು ಮಾಡುತ್ತೇವೆ. ಇದಕ್ಕೆ ಕನ್ನಡ ದೇವಿಯೇ ಸಾಕ್ಷಿ. ಹಾಗಾದ್ರೆ ಅಪ್ಪಾಜಿ ಬನ್ನಿ, ಬೇಗ ಬಟ್ಟೆನ ವಾಪಸ್ ಕೊಟ್ಬಿಡೋಣ, ಬಾಡಿಗೆ ಡಬಲ್ ಆಗ್ಬಿಟ್ರಿ. ನಡೀರಿ, ಎಲ್ಲರೂ ಮದುವೆಗೆ ಬರುವಂತವರಾಗಿ. ಇನ್ನು ನೀವುಂಟು ಅವರುಂಟು, ಮಧ್ಯದಲ್ಲಿ ನಾವ್ಯಾಕೆ? ಇಲ್ಲಿಂದಾನೆ ಆಶೀರ್ವಾದ ಮಾಡ್ತೇವೆ. ಯಾಕೆ ಶೋಕರಾಗ? ಪೆನ್ಸಿಲ್ ಪೀಸ ಕುಳ್ಳಂಗೆ ಮದುವೆ ಆಗ್ತಾ ಇದೆ, ನನಗೆ ಮದುವೆ ಆಗ್ತಿಲ್ಲ. ಈ ವಯಸ್ಸಿನಲ್ಲಿ ನಿನಗೆ ಮದುವೆ? ಅಯ್ಯೋ, ನನಗೇನ್ ವಯಸ್ಸಾಗಿದ್ದಾರೆ? ಆದ್ರೆ ನೀವು ಪದ್ದು.